ಸ್ನೇಹಿತರೆ ಈಗ ಆಯುಧ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ಅಂತ ಏನು ಸಂಕಲ್ಪ ಮಾಡಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸಿ ಕೊಡ್ತೀನಿ ಈ ಮಹಾನವಮಿ ದಿವಸ ಮಾಡುವಂತ ಆಯುಧ ಪೂಜೆಗೆ ಬಹಳನೇ ಮಹತ್ವ ಇರ್ತದ ಯಾಕಂದ್ರೆ ನಾವು ಉಪಯೋಗಿಸುವಂತ ಯಂತ್ರಗಳಾಗಿರಬಹುದು ವಾಹನಗಳಾಗಿರಬಹುದು ಎಲ್ಲವೂ ದೇವಿ ಸ್ವರೂಪ ಅಂತ ಹೇಳಿ ಹೇಳ್ತೇವೆ ಅವುಗಳನ್ನೆಲ್ಲವನ್ನ ವರ್ಷದಲ್ಲಿ ಒಮ್ಮೆಯಾದರೂ ದೇವತಾಸ್ಥಾನದಲ್ಲಿ ಕೂಡಿಸಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತದೆ ಇನ್ನು ಆಯುಧ ಪೂಜೆಗೆ ಸಮಯವನ್ನು ಈಗಾಗಲೇ ತಿಳಿಸ್ಕೊಟ್ಟಿನಿ ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಆ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ ನೋಡ್ಬೋದು ಇನ್ನು ಆಯುಧ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಮಾಡಬೇಕು ನಿಮ್ಮದು ಫ್ಯಾಕ್ಟ್ರಿ ಇದೆ ಅಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಜೊತೆಗೆ ವಾಹನ ಪೂಜೆಗೆ ಸಂಕಲ್ಪ ಎಲ್ಲವನ್ನೂ ಹೇಳ್ಕೊಡ್ತೀನಿ ಮೊದಲಿದಾಗಿ ನಿಮ್ಮ ಫ್ಯಾಕ್ಟ್ರಿ ಏನಾದರೂ ಇದ್ದರೆ ನಾಳೆ ಬಂದ ದಿವಸ ಆ ಯಂತ್ರಗಳನ್ನು ಸ್ಟಾಪ್ ಮಾಡಿ ಅವನ್ನೆಲ್ಲವನ್ನು ಸ್ವಚ್ಛವಾಗಿ ಒರೆಸಿಸ್ಬೇಕು ಫ್ಯಾಕ್ಟ್ರಿಯಲ್ಲಿ ಕಸ ಎಲ್ಲ ಗುಡಿಸಿಸಿ ಸ್ವಚ್ಛವಾಗಿ ಒರೆಸಿ ಅಲ್ಲಿ ಒಂದು ಲಕ್ಷ್ಮೀ ದೇವಿ ಫೋಟೋ ಅಥವಾ ಒಂದು ದುರ್ಗೆ ದೇವಿ ಫೋಟೋ ನಿಮಗೆ ಯಾವುದು ಅನುಕೂಲದ ಎರಡರಲ್ಲಿ ಯಾವುದಾದ್ರೂ ಇಡ್ಬೋದು ಆ ಫ್ಯಾಕ್ಟ್ರಿಯಲ್ಲಿ ಒಂದು ಕಲಶವನ್ನಿಟ್ಟು ಈಗಾಗಲೇ ನಾನು ತೋರಿಸ್ಕೊಟ್ಟಿನಿ ಕಲಶವನ್ನು ಯಾವ ರೀತಿ ಇಡಬೇಕು ಅಂತ ಕೆಳಗೆ ಅಕ್ಷತೆಯನ್ನು ಹಾಕಿ ಕಲಶವನ್ನಿಟ್ಟು ದೇವಿ ಫೋಟೋ ಇದ್ದರೂ ದೇವಿ ಫೋಟೋನು ಇಡ್ಬೋದು ರಂಗವಲ್ಲಿಯನ್ನೆಲ್ಲ ಹಾಕಿ ದೀಪವನ್ನು ಹಚ್ಚಿಟ್ಟು ಎಲ್ಲ ಯಂತ್ರಗಳನ್ನು ಒರೆಸಿ ಅದಕ್ಕೆ ಸುಣ್ಣ ಕ್ಯಾವಿ ಹಚ್ಚಬೇಕು ನಂತರ ನಿಮ್ಮ ಅದೇ ಫ್ಯಾಕ್ಟ್ರಿಯಲ್ಲಿ ಒಂದು ಸುಂದರವಾದ ರಂಗೋಲಿ ಬಾಗಿಲಿಗೆ ರಂಗೋಲಿ ಎಲ್ಲವನ್ನು ಹಾಕಿ ತಳಿರು ತೋರಣವನ್ನು ಕಟ್ಟಬೇಕು ಯಾಕಂದರೆ ಅದರಿಂದ ನಿಮ್ಮ ಉಪಜೀವನ ನಡೀತಿರ್ತದೆ ಅದಕ್ಕಾಗಿ ಭವಿಷ್ಯತಿ ನ ದಾರಿದ್ರ್ಯಂ ನ ಚೈವಾಷ್ಟ ವಿಯೋಜನಂ ಅಲ್ಲಿಂದ ನಿಮಗೆ ಯಾವತ್ತೂ ದಾರಿದ್ರ್ಯ ಬರೋದಿಲ್ಲ ಅಂಥೇಳಿ ಈ ರೀತಿಯಾಗಿ ತಳಿರು ತೋರಣ ಎಲ್ಲ ಕಟ್ಟಿ ಅದಕ್ಕೆ ನಾನಾ ತರಹದ ಒಂದು ಮಾಲೆಗಳನ್ನೆಲ್ಲ ಅಲಂಕಾರಿಕವಾಗಿ ಮಾಲೆಗಳನ್ನು ಆ ಯಂತ್ರಗಳಿಗೂ ಹಾಕಬೇಕು ಇನ್ನು ಸಂಕಲ್ಪದ ಮುಂದೆ ಹೇಳ್ಕೊಡ್ತೇನಂತ ಒಂದು ನಮಸ್ಕಾರ ಮಂತ್ರದ ಅದನ್ನು ಹೇಳ್ಕೊಡ್ತೇನಂತ ಇನ್ನು ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಅಂತಂದರೆ ಮನೆಯಲ್ಲಿ ಒಂದು ಸ್ವಚ್ಛವಾದ ಎಲ್ಲಿ ಪೂಜೆ ಮಾಡ್ತಿರೋ ಅಲ್ಲಿ ಸ್ವಚ್ಛವಾಗಿ ಒರೆಸಿ ಮಣಿಯನ್ನು ಹಾಕಬೇಕು ಮಣಿ ಇಲ್ಲ ಅಂತಂದರೆ ಒಂದು ಬಿಳಿ ವಸ್ತ್ರನಾದರೂ ಹಾಸಬೇಕು ಅಲ್ಲಿ ಹಾಸಿ ನಂತರ ಅದು ಹೊಸ ವಸ್ತ್ರ ಆಗಿರಬೇಕು ಅದನ್ನು ಯಾರು ಉಟ್ಕೊಂಡಿದ್ದಾಗಿರಬಾರ್ದು ಅದರ ಮೇಲೆ ಎಲ್ಲ ಆಯುಧಗಳನ್ನು ಅಂದರೆ ಇಳಿಗೆ ಮಣಿ ಆಗಿರ್ಬೋದು ಸುತ್ತಿಗೆ ಆಗಿರ್ಬೋದು ಕತ್ರಿ ಈ ಥರ ನಮಗೆ ದಿನನಿತ್ಯಕ್ಕೆ ಏನು ಉಪಯೋಗಕ್ಕೆ ಬರುತ್ತೋ ಎಕ್ಸ್ಟ್ರಾ ಸಾಮಾನುಗಳನ್ನೆಲ್ಲವನ್ನು ಇಟ್ಟು ಅವುಗಳನ್ನೆಲ್ಲ ತೊಳೆದು ಇಡಬೇಕು ನಿಮ್ಮ ಮನೆಯಲ್ಲಿ ನೀವು ಹೊಲಿಗೆ ಹೊಲಿತಿದ್ರೆ ಹೊಲಿಗೆ ಮಷಿನನ್ನು ಕೂಡ ಸ್ವಚ್ಛ ಒರೆಸಿ ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಅಕ್ಷತೆಯನ್ನು ಎಲ್ಲ ಇರಿಸಬೇಕು ನೀವು ಮಧ್ಯದಲ್ಲಿ ನಿಮ್ಮ ಮನೆಯಲ್ಲಿ ದುರ್ಗಾದೇವಿ ಫೋಟೋ ಇದ್ದರೆ ದುರ್ಗಾದೇವಿ ಫೋಟೋ ಇಡಬೇಕು ಇಲ್ಲದಿದ್ದರೆ ಲಕ್ಷ್ಮೀ ಫೋಟೋ ಇದ್ದರೆ ಲಕ್ಷ್ಮೀ ಫೋಟೋ ಆಯುಧ ಲಕ್ಷ್ಮಿ ಅಂತಲೇ ಹೇಳ್ತಾರೆ ಈ ರೀತಿ ಇಟ್ಟು ಆ ಮುಂದೆ ರಂಗವಲ್ಲಿಯನ್ನೆಲ್ಲ ಹಾಕಿ ಎರಡು ಜೋಡು ದೀಪಗಳನ್ನು ಹಚ್ಚಿಟ್ಟು ಬೇರೆಯೇ ಇಡಬೇಕು ನೀ ಈಗ ನವರಾತ್ರಿ ದೀಪ ಏನಿರ್ತದಲ್ಲ ಅದನ್ನು ಬಿಟ್ಟು ಬೇರೆ ಎರಡು ದೀಪಗಳನ್ನು ಇಟ್ಟು ನಂತರ ನೀವು ಆಯುಧ ಪೂಜೆಗೆಲ್ಲ ಜೋಡಿಸಿಟ್ಟಿರ್ತಿರಲಿಲ್ಲ ಅದರ ಜೊತೆ ಒಂದು ಪುಸ್ತಕವನ್ನು ಇಡಬೇಕು ಯಾಕಂದರೆ ಪುಸ್ತಕವೂ ಕೂಡ ನಮಗೆ ಅನ್ನಕ್ಕೆ ಹಾದಿಯನ್ನು ಮಾಡಿಕೊಟ್ಟಿರ್ತದೆ ಅನ್ನವನ್ನು ಹಾಕ್ತಾ ಇರೋದು ಪುಸ್ತಕವೂ ಸಹ ಅಲ್ಲಿ ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ನಮಃ ಅಂಥೇಳಿ ಮೂರು ದೇವಿಯನ್ನು ಆಹ್ವಾನ ಮಾಡ್ಕೊಳ್ಳೋದಿರ್ತದೆ ಅದಕ್ಕಾಗಿ ಒಂದು ಸರಸ್ವತಿಯನ್ನು ಕೂಡ ಅಂದರೆ ಒಂದು ಪುಸ್ತಕವನ್ನು ಕೂಡ ಆ ಆಯುಧ ಪೂಜೆಯಲ್ಲಿ ಇಡಬೇಕು ಸಾಧ್ಯ ಇದ್ದರೆ ಒಂದು ಮಧ್ಯದಲ್ಲಿ ಕಲಶವನ್ನು ಸಹ ಇಡ್ಬೋದು ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಶಂಖ ಇದ್ದರೆ ಶಂಖವನ್ನು ಸಹ ಆ ಆಯುಧ ಪೂಜೆಯಲ್ಲಿ ಎಡಗಡೆ ಸ್ಥಾನದಲ್ಲಿ ಇಡಬೇಕು ಒಂದೊಂದಕ್ಕೂ ಒಂದೊಂದು ಮಂತ್ರದ ಹೇಳ್ತಾ ಹೋಗ್ತೀನಿ ಆಯುಧ ಪೂಜೆಗೆ ಬಾಳೆ ಕಂಬವನ್ನು ಕೂಡ ಮಂಟಪದ ಥರ ಹಾಕ್ಬೋದು ಅಥವಾ ಕಬ್ಬನ್ನು ತಂದು ನಾಲ್ಕು ಕಡೆ ಇಟ್ಟು ಅದನ್ನು ಕೂಡ ಮಂಟಪದಂತೆ ಮಾಡ್ಬೋದು ಈ ರೀತಿ ಅದಕ್ಕೂ ತಳಿರು ತೋರಣ ಎಲ್ಲ ಕಟ್ಟಿ ಶೃಂಗಾರವನ್ನು ಮಾಡಿ ಅಲ್ಲಿ ಆಯುಧ ಪೂಜೆಯನ್ನು ಮಾಡಲಿಕ್ಕೆ ನೀಟಾಗಿ ರಂಗವಲ್ಲಿಯನ್ನು ಅಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಳ್ಬೇಕು ಅಲ್ಲಿ ದುರ್ಗಾ ಸುಭದ್ರಾ ರೂಪದಿಂದ ಬಂದು ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ನಿಮ್ಮ ಮನೆಯನ್ನು ಭದ್ರವನ್ನಾಗಿ ಮಾಡ್ತಾಳಂತೆ ಅದಕ್ಕಾಗಿ ಈ ರೀತಿ ಎಲ್ಲವನ್ನ ನೀಟಾಗಿ ಶೃಂಗಾರ ಮಾಡಬೇಕು ನಿಮ್ಮ ಮನೆಯ ತಿಜೋರಿ ಅಂತ ಏನು ಹೇಳ್ತೇವಲ್ಲ ದುಡ್ಡು ಇಡ್ತೀರಲ್ಲ ಅಲ್ಲೂ ಕೂಡ ಎಲ್ಲವನ್ನು ಸ್ವಚ್ಛ ಒರೆಸಿ ಅದಕ್ಕೂ ಕೂಡ ಒಂದು ಬಟ್ಟು ಕ್ಯಾವಿ ಅಥವಾ ಸುಣ್ಣ ಮತ್ತು ಕುಂಕುಮದ ಬಟ್ಟನ್ನು ಹಚ್ಚಬೇಕು ಅದನ್ನು ಕೂಡ ಪೂಜೆಯನ್ನು ಅದರ ಗಲ್ಲೆ ಪೆಟ್ಟಿಗೆ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಪೂಜೆಯನ್ನು ಮಾಡಬೇಕು ಅಲ್ಲಿ ಮಹಾಲಕ್ಷ್ಮಿ ಸ್ವರೂಪದಿಂದ ನಿಮ್ಮನ್ನು ಕೈ ಹಿಡಿದು ಕಾಪಾಡ್ತಾಳೆ ಅಲ್ಲಿ ಆಯುಧ ಪೂಜೆಯಲ್ಲಿ ನೀವೇನೇ ಸಾಮಗ್ರಿಗಳನ್ನ ಇಟ್ಟಿರ್ತಿಲ್ಲ ಅಲ್ಲಿ ಶಕ್ತಿ ರೂಪದಿಂದ ದುರ್ಗೆಯಾಗಿ ಕಾಪಾಡ್ತಾಳೆ ಜೊತೆಗೆ ಗಲ್ಲಾ ಪೂಜೆ ಅಂದರೆ ನೀವು ಏನು
ಕಪಾಟ್ ಪೂಜೆ ಮಾಡ್ತಿರಲ್ಲ ಅಲ್ಲಿ ಮಹಾಲಕ್ಷ್ಮಿ ಸ್ವರೂಪದಿಂದ ನಿಮ್ಮನ್ನು ಕಾಪಾಡ್ತಾಳೆ. ಪುಸ್ತಕವನ್ನು ಇಟ್ಟು ಪೂಜೆಯನ್ನು ಮಾಡಿದಾಗ ಅಲ್ಲಿ ಆಕೆ ಶಾರದೆಯಾಗಿ ಅಂದರೆ ಸರಸ್ವತಿ ರೂಪದಿಂದ ನಿಮ್ಮ ಕೈ ಹಿಡಿತಾಳೆ. ಈ ರೀತಿಯಾಗಿ ನಾವು ಒಂದು ಈ ನವರಾತ್ರಿಯಲ್ಲಿ ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ನಮಃ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯಿ ನಮಃ ಅಂಥೇಳಿ ಆಕೆಯನ್ನು ಪೂಜೆ ಮಾಡ್ತೇವೆ. ಒಂದು ಸಣ್ಣ ಸಂಕಲ್ಪದ ಸಂಕಲ್ಪವನ್ನು ಹೇಳ್ತೀನಿ, ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಮಾಡಿರಿ. ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ರಿ, ನಾ ಸಂಕಲ್ಪ ಮಂತ್ರ ಹೇಳ್ತೀನಿ, ನೀವು ಕೇಳಿ ಮಾಡಿದ್ರಿ ಸಾಕು. ಮಮ ಇಹ ಜನ್ಮನೇ ಜನ್ಮಾಂತರೇ ಚ ಆಯುರ ಆರೋಗ್ಯ ಧನ ಸಂಪದ ಆದಿ ಪ್ರಾಪ್ತಿಗೆ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಪ್ರೀತ್ಯರ್ಥಂ ಅಶ್ವಯುಜ ಮಾಸ ನವಮಿ ಪ್ರಯುಕ್ತ ಯಥಾಶಕ್ತಿ ಯಥಾ ಜ್ಞಾನೇನ ಚುರಿಕಾ ಪೂಜೆ ಖಟಾರಿಕಾ ಪೂಜೆ ಶಂಖ ಪೂಜೆ ಕಲಶ ಪೂಜೆ ತಥಾ ವಾಹನ ಲಕ್ಷ್ಮೀ ಪೂಜಾಂ ಕರೀಷೆ ಅಂಥೇಳಿ ನೀರನ್ನು ಬಿಡಬೇಕು. ನಂತರ ಗಣಪತಿಯನ್ನು ಕೈಮುಗಿದು ಸ್ಮರಣೆಯನ್ನು ಮಾಡಿಕೊಂಡು ನಂತರ ನೀವು ಎಲ್ಲ ಆಯುಧಗಳನ್ನ ಇಟ್ಟಿರ್ತಿರಲ್ಲ ಅಲ್ಲಿ ಕೈ ಮುಗಿದು ಅಕ್ಷತೆಯನ್ನು ಹಾಕಿ ನಾನು ಒಂದು ಮಂತ್ರವನ್ನು ಹೇಳ್ತೀನಿ, ನೀವು ಕೇಳಿ ಅಕ್ಷತೆ ಹಾಕಿದರೆ ಸಾಕು. ಮೊದಲೇದಾಗಿ ಸರ್ವಾಯುಧಾನಾಂ ಪ್ರಥಮಂ ನಿರ್ಮಿತಾಸಿ ಪಿನಾಕಿನ ಶೂಲಾಯುಧಾನ್ ವಿನಿಷ್ಕೃತ್ಯ ಕೃತ್ವಾ ಮುಷ್ಟಿ ಗ್ರಹಂ ಶುಭಂ ಚುರಿಕೆ ರಕ್ಷಮಾಂ ನಿತ್ಯಂ ಶಾಂತಿ ಯಚ್ಚ ನಮೋಸ್ತುತೆ ಅಂಥೇಳಿ ಒಂದೇ ಅಕ್ಷತೆಯನ್ನು ಹಾಕಿ ಕೈ ಮುಗಿದು ಅಕ್ಷತೆಯನ್ನು ಹಾಕಬೇಕು. ನಂತರ ರಕ್ಷಾಂಗಾನಿ ಗಜಾನ್ ರಕ್ಷ ರಕ್ಷವಾಜಿ ದಧಾನಿ ಚ ಮಮ ದೇಹಂ ಸದಾ ರಕ್ಷ ಕಟ್ಟಾರಕ ನಮೋಸ್ತುತೆ ಅಂಥೇಳಿ ನೀವು ಮತ್ತೆ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಬೇಕು. ಇನ್ನು ಶಂಖವನ್ನು ಇಟ್ಟಿದ್ರೆ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಗಂಧ ಎಲ್ಲ ಹೇಳಿ ಒಂದು ಹೂವನ್ನು ಇಟ್ಟು ಪುಣ್ಯಸ್ತ್ವಂ ಶಂಖ ಪುಣ್ಯಾನಾಂ ಮಂಗಲಾನಾಂಚ ಮಂಗಲಂ ವಿಷ್ಣುನಾ ವಿದ್ರತೋ ನಿತ್ಯಂ ಮತಃಶಾಂತಿ ಪ್ರಯಚ್ಛಮೆ ಅಂಥೇಳಿ ಅದಕ್ಕೂ ಅಕ್ಷತೆ ಹಾಕಿ ಕೈ ಮುಗಿಬೇಕು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಶಂಖ ಇಲ್ಲ ಅಂದರೂ ಶಂಖವನ್ನು ನೆನೆಸ್ಕೊಂಡು ಅಕ್ಷತೆ ಹಾಕಿದರೂ ಸಾಕು. ಇನ್ನು ಆಯುಧ ಪೂಜೆ ಜೊತೆ ಒಂದು ಕಲಶವನ್ನು ಇಟ್ಟರೆ ಒಳ್ಳೆಯದು. ಅಕಸ್ಮಾತ್ ಇಲ್ಲ ಅಂದರೆ ಕೈ ಮುಗಿದು ಲಕ್ಷ್ಮಿಯನ್ನು ಸ್ಮರಣೆ ಮಾಡಿಕೊಂಡ್ರೆ ಸಾಕು. ಒಂದು ಮಂತ್ರವನ್ನು ಹೇಳ್ತೀನಿ, ಕೇಳಿ ಅಕ್ಷತೆಯನ್ನು ಹಾಕ್ರಿ. ದೇವದಾನವ ಸಂಹಾದೇ ಮಧ್ಯಮಾನಂ ಮಹೋದರೋ ಉತ್ಪನ್ನೋಸಿ ತಥಾ ಕುಂಭ ವಿದ್ರತೋ ವಿಷ್ಣುನಾ ಸ್ವಯಂ ತ್ವಯಿ ತಿಷ್ಟಂತಿ ಭೂತಾನಿ ತ್ವಯಿ ಪ್ರಾಣಾಃ ಪ್ರತಿಷ್ಠಿತಾಃ ತತ್ಪ್ರಸಾದಾತ್ ಇಮಂ ಯಜ್ಞಂ ಕರ್ತುಮಿಹೇ ಜಲೋದ್ಭವ ಅಂಥೇಳಿ ಆ ಕಲಶವನ್ನು ಮುಟ್ಟಿ ನಮಸ್ಕಾರ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು. ನಂತರ ಅಲ್ಲಿ ಇರುವಂಥ ಎಲ್ಲ ಆಯುಧಕ್ಕೆ ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು. ಶ್ರೀ ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ನಮಃ ಅಂತೇ ಆಯುದೇವತಾಭ್ಯ ನಮಃ ಆಹ್ವಾನಾರ್ಥ ಅಕ್ಷಾಂ ಸಮರ್ಪಿಯಾಮಿ ಆಸನಾರ್ಥ ಅಕ್ಷಾಂ ಸಮರ್ಪಿಯಾಮಿ ಅಂಥೇಳಿ ನಂತರ ಮೂರು ಸಲ ನೀರಿನಿಂದ ಪ್ರೋಕ್ಷಣೆಯನ್ನು ಮಾಡಿ ನಾಲ್ಕನೇ ಸಲ ಮತ್ತೊಂದು ಸಲ ನೀರು ಪ್ರೋಕ್ಷಣೆಯನ್ನು ಮಾಡಿ ಆ ಹೂವನ್ನು ಅಲ್ಲೇ ಇಡಬೇಕು. ನಂತರ ಓಕೆ ಮಧ್ಯದಲ್ಲಿರುವಂಥ ಯಾವುದಾದ್ರೂ ಒಂದು ಆಯುಧಕ್ಕೆ 18+2 ಗೆಜ್ಜೆ ವಸ್ತ್ರವನ್ನು ಏರಿಸಿದರೆ ಸಾಕು, ಅಥವಾ ನೀವು ಕಲಶ ಇಟ್ಟಿದ್ರೆ ಕಲಶಕ್ಕೆ ಏರಿಸಿದರೆ ಸಾಕು. ನಂತರ ಹೂ ಮಾಲೆ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಹೂ ಮಾಲೆ ಮತ್ತು ಬನ್ನಿ ಇದ್ದರೆ ಬನ್ನಿ ಕೂಡ ಏರಿಸಬೇಕು. ನಂತರ ವಾಹನಕ್ಕೂ ಕೂಡ ಸ್ವಚ್ಛ ತೊಳೆದು ವಾಹನ ಲಕ್ಷ್ಮೀ ದೇವತಾಭ್ಯೋ ನಮಃ ಅಂಥೇಳಿ ನಾಲ್ಕೂ ಗಾಲಿಗಳಿಗೂ ನೀರು ಹಾಕಿ ನಾಲ್ಕೂ ಗಾಲಿಗೂ ಒಂದೊಂದು ನಿಂಬೆಹಣ್ಣು ಇಡಬೇಕು. ಅರಿಶಿನ ಕುಂಕುಮ ಗಂಧ ಅಕ್ಷತೆ ಅದಕ್ಕೂ ಏರಿಸಿ ಹೂಮಾಲೆ ಎಲ್ಲ ಅಲಂಕಾರ ಮಾಡಿ ಅದಕ್ಕೂ ಧೂಪ ದೀಪ ಮಾಡಿ ಏನಾದರೂ ಸಕ್ಕರೆ ನೈವೇದ್ಯ ಅಥವಾ ಏನಾದರೂ ಸಿಹಿ ಪದಾರ್ಥಗಳನ್ನು ನೈವೇದ್ಯ ಮಾಡಬೇಕು. ವಾಹನಕ್ಕೂ ಧೂಪ ದೀಪ ಎಲ್ಲವನ್ನ ಮಾಡಬೇಕು. ನಂತರ ಪೂಜೆ ಎಲ್ಲ ಆದಮೇಲೆ ಆ ನಾಲ್ಕು ನಿಂಬೆಹಣ್ಣು ಇಟ್ಟಿರ್ತಿರಲ್ಲ ಅದನ್ನು ಅದರ ಮೇಲೆ ಗಾಡಿಯನ್ನು ಓಡಿಸ್ಬೇಕು. ನಂತರ ನೀವು ಕಾರ್ ಇದ್ದರೆ ಮಾತ್ರ ಅಲ್ಲ, ಸ್ಕೂಟರ್ ಇದ್ದರೂ ಸ್ಕೂಟರ್ಗೂ ಮಾಡ್ಬೋದು. ಇನ್ನು ದೊಡ್ಡ ವಾಹನಗಳಿದ್ದರೂ ಅದಕ್ಕೂ ಸಹ ಇದೇ ರೀತಿಯಾಗಿ ಮಾಡಬೇಕು. ಈ ರೀತಿ ಎಲ್ಲ ಆದಮೇಲೆ ಮನೆಯಲ್ಲಿ ಅಡುಗೆಯನ್ನು ಇದ್ದೇನ ದುರ್ಗೆಗೆ ಏನು ಅಡುಗೆ ನೈವೇದ್ಯ ಮಾಡಿರ್ತಿರೋ ನಾಳೆ ಅದನ್ನೇ ನೀವು ಈ ಒಂದು ಖಂಡೋಬ ಅಂತ ಹೇಳ್ತೇವೆ ನಮ್ಮ ಕಡೆ, ಖಂಡೋಬ ನೈವೇದ್ಯವನ್ನು ಮಾಡಬೇಕು. ಇನ್ನು ನಾಳೆ ಕೆಲವರ ಮನೆಯಲ್ಲಿ ಬಲಿ ಕೊಡುವ ಪದ್ಧತಿ ಇರ್ತದೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇರ್ತದೋ ಕೆಲವರಿಗೆ ಹಿರಿಯರಿಗೆ ಮಾಡುವಂಥ ಪದ್ಧತಿ ಇರ್ತದೆ. ಇನ್ನು ಈ ದೇವರಿಗೆ ನೈವೇದ್ಯ ಮಾಡೋದಾದರೆ ಅನ್ನ ಪಾಯಸ ಅಷ್ಟೇ ನೈವೇದ್ಯ ಇರ್ತದೆ. ಇನ್ನು ನಿಮ್ಮ ಮನೆ ಪದ್ಧತಿ ಯಾವ ರೀತಿ ಇರ್ತದೆ ಆ ರೀತಿ ಮಾಡಬಹುದು. ಆದರೆ ಆಯುಧ ಪೂಜೆಯನ್ನು ಇದೇ ರೀತಿ ಸಂಕಲ್ಪ ಮಾಡಿ ನಮಸ್ಕಾರ ಮಾಡಿ ಮಂತ್ರಗಳನ್ನ ಹೇಳಿ ಈ ರೀತಿ ಮಾಡಿದಾಗ ನಿಮಗೆ ಯಾವತ್ತೂ ದಾರಿದ್ರ ಕಾಡುವುದಿಲ್ಲ ಅಂಥೇಳಿ ಶಾಸ್ತ್ರದೊಳಗೆ ಹೇಳ್ತದೆ. ಅದಕ್ಕಾಗಿ ಈ ಪೂಜೆಯನ್ನು ನಿಮ್ಗೆ ಹೇಳ್ಕೊಟ್ಟಿನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.